ಈ 2 ವರ್ಷದಿಂದ ಈ ಮಾರ್ಚ್ ತಿಂಗಳು ಬಂದ್ರೆ ನನಗೆ ಒಂಥರ ಕಾಲಕ್ಕೆ ಎಲ್ಲ ನಡ್ಕ ಬಂದ್ಬಿಡುತ್ತೆ. ಯಾಕೆಂದರೆ 17ನೇ ತಾರೀಕು ನಾನು ಅಪ್ಪು ಸರ್ನ ವಿಶ್ ಮಾಡ್ತಾ ಇದ್ದೆ, 24ನೇ ತಾರೀಕು ಅವರು ನನ್ನ ವಿಶ್ ಮಾಡ್ತಾಯಿದ್ರು. ನಾನು ಯಾವಾಗಲೂ ಅವ್ರ ಬರ್ತ್ಡೇಗೆ ಮಾತ್ರ ಅಪ್ಪು ಅಣ್ಣ ಅಂತ ಕರೀತಾ ಇದ್ದೆ. ಯಾಕೆಂದರೆ ಅವ್ರು 17ನೇ ತಾರೀಕು, ನಾನು 24ನೇ ತಾರೀಕು. ನನಗಿಂತ ನೀವು 8 ದಿವಸ ದೊಡ್ಡವರು ಅಂತ ಹೇಳ್ತಿದ್ದೆ ಯಾವಾಗಲೂ. ಆ ಥರ ಕಾಮಿಡಿ ಮಾಡ್ತಾಯಿದ್ದೆ ಅವ್ರ ಹತ್ರ. ಇವತ್ತಿಗೂ ನಮಗೆ ಸಹಿಸ್ಕೊಳ್ಳೋಕ್ಕಾಗದು. ನಾನು ನಮ್ಮ ಗಿಚ್ಚಿಗಿಲಿಗಿಲಿರಲಿ, ಪ್ರೋಗ್ರಾಮ್ಸಲ್ಲಿರಲಿ, ಯಾವಾಗ ಅಪ್ಪು ಸರ್ ಹಾಡು ಹೇಳ್ತೀವೋ, ಅವ್ರ ಬಗ್ಗೆ ಮಾತಾಡ್ತೀವೋ, ನನ್ನ ಕಣ್ಣಲ್ಲಿ ನೀರು ಬರ್ತಾನೆ ಇರ್ತದೆ. ತಡ್ಕೊಳ್ಳೋಕ್ಕೆ ಆಗದೇ ಅಂತ ಯಾವತ್ತೂ ಆಗಲ್ವೇನೋ. ಯಾಕೆಂದರೆ ಅಂಥ ಮನುಷ್ಯ ನಮ್ಮ ಜೊತೆ ಇವತ್ತಿಗಿಲ್ಲ. ಯಾಕೆಂದ್ರೆ ನಮಗೆಲ್ಲ ಕೆಲಸ ಕೊಟ್ಟವರು, ಯಾವುದೇ ಅವ್ರದ್ದು ಸಿನಿಮಾ, ಯಾವ ಸಿನಿಮಾ ಆದರೂ ನಾನಂತೂ ಇರ್ತಾನೆ ಇದ್ದೆ. ನನ್ನ ಬಿಟ್ಟು ಅವರು ಸಿನಿಮಾ ಮಾಡೇ ಇಲ್ಲ. ಯಾಕೆಂದರೆ ಅಷ್ಟು ಪ್ರೀತಿ ನಮ್ಮ ಜೊತೆ. ಅವ್ರ ಜೊತೆನೇ ಊಟ ಮಾಡ್ತಾಯಿದ್ವಿ. ಶೂಟಿಂಗ್ ಇದ್ರಂತೂ ಮಧ್ಯಾಹ್ನದ ಹೊತ್ತು ಅವ್ರ ಜೊತೆನೇ ಊಟ, ಬೆಳಿಗ್ಗೆ ಅವ್ರ ಜೊತೆನೇ ತಿಂಡಿ, ನೈಟ್ ಶೂಟಿಂಗ್ದು ಅವ್ರ ಜೊತೆನೇ. ನಾವು ತಿಂಡಿ ತಿಂದು ನಾವೆಲ್ಲ ಊಟ ಮಾಡಿದ ಮೇಲೇ ಅವರು ಊಟ ಮಾಡ್ತಾಯಿದ್ರು. ಅಂಥ ಒಬ್ಬ ಹೀರೋ, ರಿಯಲ್ ಹೀರೋ, ನಮ್ಮಗಳಿಗೆ ರಿಯಲ್ ಹೀರೋ. ನಮ್ಮಿಂದ ಹೊರಟಿದ್ದು ನಮಗೆ ಭಾಳ ಅನ್ಯಾಯ ಆಗಿದೆ. ಬಟ್ ಈ ಮಾರ್ಚ್ ತಿಂಗಳು ಪ್ರತಿ ವರ್ಷ ಅವ್ರಲ್ಲಿ ನೆನೆಸ್ಕೊಳ್ಳೋದು. ಬರೋ ವರ್ಷ ಒಂದು ದೊಡ್ಡ ಕಾರ್ಯಕ್ರಮ, ಒಂದು ಮ್ಯೂಸಿಕಲ್ ನೈಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ, ಇಲ್ಲೇ ಇದೇ ಭಾಗದಲ್ಲಿ ಅಥವಾ ಅವರ ಮುಂದಿನ ದಿನಗಳಲ್ಲಿ. ಅಪ್ಪು ಸರ್ ನಮ್ಮ ಜೊತೆನೇ ಇದ್ದಾರೆ. ನಮಸ್ಕಾರ. ಹೌದು, ಇಲ್ಲ ನಂದೇ ಕಾರ್ಯಕ್ರಮ ಇದ್ದಿದ್ದು, ತುಂಬ ಸಿಂಪಲ್ ಅದು. 29ನೇ ತಾರೀಕು ನಂದೇ ಕಾರ್ಯಕ್ರಮ ಇತ್ತು, ಅವರೇ ಪ್ರೀಪೋನ್ ಮಾಡಿದ್ರು. ಪ್ರತಿಯೊಂದು ಮುಂಚೆನೇ ದೇವರು ಬರೆದಿರ್ತಾನೆ ಅಂತ ಹೇಳ್ತಾರಲ್ಲ, ಹಂಗಾಗೋಯ್ತದೆ. ಒಂದಿನ ಸಾರೇ ಪ್ರೀಪೋನ್ ಮಾಡಿಬಿಟ್ರೆ ನಮ್ಮ ಪ್ರೋಗ್ರಾಮ್ನ ಪೋಸ್ಟ್ಪೋನ್ ಅದೇ ಡೇಟ್ಗೆ ಮಾಡಿದರೆ ಅವ್ರು ಇರ್ತಾಯಿದ್ರು. ಏನು ಇವಾಗ ಏನು ಪ್ರಯೋಜನ ಇಲ್ಲ. ಅವ್ರು ನಮ್ಮನ್ನು ಹಗಲೇ ಇಲ್ಲ, ನಮ್ಮ ಜೊತೆ ಇದ್ದಾರೆ. ಅಪ್ಪು ಸರ್ ಯಾವತ್ತಿದ್ರು ಅಜರಾಮರ ಅಂತ ಹೇಳ್ತಾರಲ್ಲ ಆ ಥರ. ಡಾಕ್ಟರ್ ಅಪ್ಪು ಜೈ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.